ಎಂ ಎಸ್ ಸೀತಾರಾಮ್ ಸರ್ ಕೈಗೆ ದೇಶ ನಡೆಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಸೋ ಯಾವುದೋ ಹೊಸ ಮುಖ ಇದೆಯಲ್ಲ, ನಾನು ಮಿಥುನ ರಾಶಿಗೆ ತಗೋಬಹುದು ಅಂತ ಕೇಳಿದ್ರು. ಇದು ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಮೂವೀಸ್ದು ಈಗಿನ ಮಕ್ಕಳಿಗೆ ಒಂದು ಮೊಬೈಲ್ನ ಹುಚ್ಚು ಹೇಗಿರುತ್ತೆ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ವಿಭಾವಾನುಭಾವ ವ್ಯಭಿಚಾರಿ ಭಾವ ಸಂಯೋಗ ರಸ ನಿಷ್ಪತ್ತಿ. ನಿರಂತರ ಸ್ಟುಡಿಯೋಸ್ ನಿರಂತರ ಸ್ಟುಡಿಯೋನ ಪ್ರೋತ್ಸಾಹಿಸಿ ನಿರಂತರ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಚಂದದಾರರಾಗಿ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸ್ಟುಡಿಯೋಸ್ ನಿರಂತರವಾಗಿ ಆಲ್ ದಿ ಬೆಸ್ಟ್ ನಿರಂತರ ಸ್ಟುಡಿಯೋಸ್ ಆಲ್ ದಿ ಬೆಸ್ಟ್ ಅಂಡ್ ಕಾಂಗ್ರಾಚುಲೇಷನ್ಸ್ ಪ್ರೋತ್ಸಾಹ ನೀಡಿ ಶುಭವಾಗಿ ಅಂತ ಈ ಮೂಲಕ ಹೇಳ್ಕೊತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ನ 30 ಮರೆಯಬೇಡಿ. ಮುಂದೆನೂ ಅಷ್ಟೇ, ಇದೇ ನನ್ನ ಕೆಲಸ, ಮುಂದುವರಿತಾ ಹೋಗುತ್ತೆ. ಪ್ರತ್ಯೇಕ ಕ್ಷೇತ್ರಕ್ಕೆ ನನ್ನ ಕೈಲಾದಂತಹ ಸೇವೆಯನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಅದು ಎಲ್ಲಿಗೆ ತೊಗೊಂಡು ಹೋಗಿ ನಿಲ್ಲಿಸುತ್ತೆ, ಅದು ಡೆಸ್ಟಿನೇಷನ್ ಅಂತ ನಾನು ಯಾವತ್ತೂ ಫಿಕ್ಸ್ ಮಾಡಿಲ್ಲ. ನೀವು ನಂತರ ದೃಶ್ಯ ಮಾಧ್ಯಮದಲ್ಲಿ ಕೂಡ ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡ್ತೀರಾ, ಅದು ಸೀರಿಯಲ್ಸ್ ಇದರಲ್ಲಿ. ಆ ಪಯಣ ಹೇಗೆ ಶುರುವಾಯಿತು? ಭಾರತ ಭಾಗ್ಯವಿಧಾತನೇ ಮೇಜರ್ ರೀಸನ್ ನಾನು ಈ ಫೀಲ್ಡ್ಗೆ ಬರೋಕ್ಕೆ. ಮಗಳು ಜಾನಕಿಗೆ ಯಾವುದೋ ಒಂದು ಅರ್ಜೆಂಟಾಗಿ ಒಬ್ಬರು ಆರ್ಟಿಸ್ಟ್ ಬೇಕು ಅಂತ ಹೇಳಿಬಿಟ್ಟು ಟಿ ಎನ್ ಸೀತಾರಾಮ್ ಸರ್ ಹುಡುಕ್ತಾ ಇದ್ರಂತೆ. ಆ ಟೈಮಲ್ಲಿ ಗಿರಿರಾಜ್ ಸರ್ಗೂ ಕಾಲ್ ಹೋಗಿದೆ, ನನಗೆ ಒಬ್ಬರು ಆರ್ಟಿಸ್ಟ್ ಬೇಕು ಅಂತ. ಆಗಷ್ಟೇ ಭಾರತ ಭಾಗ್ಯವಿಧಾತ ಮುಗಿದಿತ್ತು. ಆ್ಯಂಡ್ ಗಿರಿರಾಜ್ ಸರ್ ಸ್ಟಿಲ್ ವಿ ಆರ್ ಇನ್ ಟಚ್ ವಿತ್ ಈಚ್ ಅದರ್. ಸೊ ಗಿರಿರಾಜ್ ಸರ್ ಪದ್ಮಿನಿನ ಕೇಳಿ, ಶಿ ಇಸ್ ಎ ವೆರಿ ಗುಡ್ ಡ್ಯಾನ್ಸರ್, ಸೊ ನಿಮಗೆ ಎಕ್ಸ್ಪ್ರೆಷನ್ ವೈಸ್ ಏನೂ ಪ್ರಾಬ್ಲಮ್ ಆಗಲಿಕ್ಕಿಲ್ಲ, ನಿಮ್ಮ ಅವರಿಂದ ಕೆಲಸ ಚೆನ್ನಾಗಿ ತೆಗಿಬೋದು, ಶಿ ಇಸ್ ಎ ವೆರಿ ಡೆಡಿಕೇಟೆಡ್ ಆರ್ಟಿಸ್ಟ್ ಅಂತ ನನ್ನ ನಂಬರ್ನ ಕಳಿಸ್ಬಿಡ್ಯಾರ. ಅಲ್ಲಿಂದ ನನಗೆ ಟಿ ಎನ್ ಎಸ್ ಆಫೀಸಿಂದ ಕಾಲ್ ಬಂತು, ಮೇಡಮ್ ಹೀಗೆ ಶೂಟಿಂಗ್ ಇದೆ ನಾಳೆ, ಎರಡೇ ದಿನದ್ದು ಶೂಟಿಂಗ್ ಮೇಡಮ್ ಬನ್ನಿ ಅಂತ. ಎರಡೇ ದಿನ ಅಲ್ವಾ, ಸರಿ ನೋಡೇ ಬಿಡೋಣ ಶೂಟಿಂಗ್ ಹೇಗಿರುತ್ತೆ ಅಂತ ಅಂದ್ಕೊಂಡು ಅಡ್ಜಸ್ಟ್ ಬಿಡ್ತೆ. ಹೋದೆ ಎರಡು ದಿನ, ಅದು ಶೂಟಿಂಗ್ ಮಾಡಿದೆ, ಬಂದೆ. ಹೇಗಿತ್ತು ಫಸ್ಟ್ ಆ ಒಂದು ಕ್ಯಾಮ್ರಾ ಫೇಸಿಂಗ್? ಯಾಕೆಂದ್ರೆ ಅದೊಂಥರ ಹೊಸದಾಗಿರುತ್ತೆ, ಸ್ಟೇಜ್ ಶೋಗು ಅದಕ್ಕೂ ವ್ಯತ್ಯಾಸ ಖಂಡಿತ ಇರುತ್ತೆ, ಖಂಡಿತ ಇರುತ್ತೆ. ಆದರೆ ಈಗ ಸುಮಾರು 22 ವರ್ಷಗಳ ಹಿಂದೆ ಭಾಗೀರಥಿ ಅಂತ ಒಂದು ಸೀರಿಯಲ್ ಬಂದಿತ್ತು, ಮತ್ತು ಚಂದ್ರಿಕಾ ಅಂತ ಒಂದು ಸೀರಿಯಲ್ ಬಂದಿತ್ತು, ಅದರಲ್ಲೂ ಅಷ್ಟೇ ಒಂದು ಸಣ್ಣ ಪುಟ್ಟ ಪಾತ್ರವನ್ನು ಮಾಡಿದ್ದೆ ನಾನು. ಸೊ ಕ್ಯಾಮರಾ ಬಗ್ಗೆ ಒಂದು ಇದಿತ್ತು, ಐಡಿಯಾ ಇತ್ತು ನನಗೆ. ಆದರೆ ಸೀತಾರಾಮ್ ಸರ್ ಬಗ್ಗೆ ನನಗೆ ಭಯ ಅಂತೂ ಖಂಡಿತ ಇತ್ತು. ಆ್ಯಂಡ್ ಲಕ್ಕಿಲಿ ನಾನು ಹೋದ ದಿನ ಸೀತಾರಾಮ್ ಸರನ್ನೇ ಇದ್ರು. ಸಾಮಾನ್ಯವಾಗಿ ಎಪಿಸೋಡ್ ಡೈರೆಕ್ಟರ್ಸು ಡೈರೆಕ್ಟ್ ಮಾಡ್ತಾ ಇರ್ತಾರೆ, ಬಟ್ ನಾನು ಹೋದ ದಿನ ಫಸ್ಟ್ ಡೇ ನಾನು ಕ್ಯಾಮ್ರಾ ಫೇಸ್ ಮಾಡಿದಾಗ ಸೀತಾರಾಮ್ ಸರ ಇದ್ರು. ಆ್ಯಂಡ್ ಆಫ್ಟರ್ ದ ಶಾರ್ಟ್ ಡಿಸೈಡ್ ಹಿಂಗೆ ಖುಷಿ ಆಯಿತು, ಯಾಕಂದರೆ ಸೀತಾರಾಮ್ ಸರ್ ಕೈಗೆ ಭೇಷ ನಡೆಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಸೊ ಅದು ಎರಡು ದಿನದ್ದು ಚೆನ್ನಾಗಿತ್ತು. ಆ್ಯಂಡ್ ಅದು ಎಕ್ಸ್ಪ್ರೆಷನ್ ವೈಸ್ ನಮಗೆ, ನಾನು ನಿಮ್ಗೆ ಆಗಲೇ ಹೇಳಿದ ಹಾಗೆ ಆಡಿಯನ್ಸ್ಗೆ ಕಡೆಯ ತನಕ ನಾವು ಮುಟ್ಟಬೇಕು. ಸೊ ನಾವು ಡ್ಯಾನ್ಸಸ್ಗಳೇನಪ್ಪ ಅಂದರೆ ಸ್ವಲ್ಪ ವೈಡ್ ಎಕ್ಸ್ಪ್ರೆಷನ್ಸ್ ಇರುತ್ತೆ. ಟಿ ವಿ ಮಾಧ್ಯಮಕ್ಕೆ ಅಷ್ಟೊಂದು ಬೇಡ, ಕ್ಯಾಮರಾ ಇಲ್ಲೇ ಇರುತ್ತೆ. ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು, ಅದು ಕಷ್ಟ ಆಗ್ತಿತ್ತು. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಎಕ್ಸ್ಪ್ರೆಷನ್ ಅಂತಿದ್ರು. ಅದು ಡ್ಯಾನ್ಸ್ ಥರ ಅಭಿನಯ ಬೇಡ, ನಾರ್ಮಲ್ ಆಗಿರಲಿ ಅಂತ ಹೇಳ್ತಿದ್ರು. ಅದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಬಿಗಿನಿಂಗಲ್ಲಿ, ಬಟ್ ಎರಡೇ ದಿನ ಅಲ್ವಾ, ಅದನ್ನೇನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ, ಜಸ್ಟ್ ವೆಂಟ್ ಆನ್. ಚೆನ್ನಾಗಾಯಿತು, ಆ್ಯಂಡ್ ಆ ಎಪಿಸೋಡ್ಸ್ಗಳು ಚೆನ್ನಾಗಿ ಬಂತು ಅಂತ ಆಮೇಲೆ ನನಗೆ ರಿವ್ಯೂ ಬಂತು. ಅಲ್ಲಿ ನೋಡಿದ್ದು ಅಂದರೆ ನಾನು ಎಪಿಸೋಡ್ಸ್ಗಳು ಅರೌಂಡ್ 24-25 ಎಪಿಸೋಡಲ್ಲೇನೋ ನಾನು ಬಂದಿದ್ದು, ಬಟ್ ಫಸ್ಟ್ 20 ಎಪಿಸೋಡ್ಸು ವಿನೋದ್ ಹೊಂಡಾಳೆ ಸರ್ರು ಡೈರೆಕ್ಟ್ ಮಾಡಿದ್ರಂತೆ. ನಾನು ಹೋದಾಗ ಅವ್ರು ಇರಲಿಲ್ಲ, ಅಷ್ಟೊಂದಾಗಲೇ ಅವರು ಬಿಟ್ಟುಬಿಟ್ಟಿದ್ರು ಅದನ್ನು ಬಿಟ್ಟು. ಅವರು ಮಿಥುನ ರಾಶಿ ಅಂತ ಅವ್ರ ಪ್ರೊಡಕ್ಷನ್ ಹೌಸಿಂದಲೇ ಅವ್ರು ಡೈರೆಕ್ಟ್ ಮಾಡೋಕ್ಕೆ ಅಂತ ಇಟ್ಕೊಂಡಿರಂತೆ, ಐಡಿಯಾ ಇತ್ತು ಅವ್ರಿಗೆ. ಸೊ ನನ್ನಲ್ಲಿ ಇಲ್ಲಿ ಆ ಎಪಿಸೋಡ್ ಬಂದಾಗ ನೋಡಿಬಿಟ್ಟು, ಇದು ಯಾವುದೋ ಹೊಸ ಮುಖ ಇದೆಯಲ್ಲ, ನಾನು ಮಿಥುನ ರಾಶಿಗೆ ತೊಗೊಬೋದು ಅಂತ ಕೇಳಿದ್ರು ನಮಗೆ. ಆ ಟೈಮಲ್ಲಿ ನಾನು ಮೈಸೂರಿನ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿನಲ್ಲಿ ಭರತನಾಟ್ಯ ಎಂ ಎಗೆ ಅಂತ ಸೇರಿದ್ದೆ. ಡ್ಯಾನ್ಸನ್ನ ಪ್ರೊಫೆಷನ್ ಆಗಿ ತೊಗೊಂಡಿದ್ದೀನಿ ಅಂದರೆ ನನ್ನ ಮುಂದೆ ಪಿ ಎಚ್ ಡಿ ಮಾಡೋ ಯೋಚನೆ ಇತ್ತು. ನಾನು ಮಾಡಿದ್ದು ಫಿಸಿಕ್ಸಲ್ಲಿ ಎಮ್ ಎಸ್ ಸಿ, ಅದನ್ನು ಮತ್ತು ಡ್ಯಾನ್ಸ್ಗೆ ಕನೆಕ್ಟ್ ಮಾಡಿ ಸಬ್ಜೆಕ್ಟನ್ನು ತೊಗೊಳೋದು ನಂಗೆ ತುಂಬ ಕಷ್ಟ ಆಯಿತು. ಆ್ಯಂಡ್ ಅದಕ್ಕೆ ನನಗೆ ಗೈಡ್ ಸಿಗೋದು ಕಷ್ಟ ಇರುತ್ತೆ, ಹಾಗಾಗಿ ಡ್ಯಾನ್ಸಲ್ಲೇ ಎಮ್ ಎ ಮಾಡಿಬಿಟ್ರೆ ನನಗೆ ಗೈಡ್ ಮುಂದುವರಿಸ್ಲಿಕ್ಕೆ ಸಬ್ಜೆಕ್ಟ್ಗೆ ನನಗೆ ಒಂದು ದೊಡ್ಡ ಸಿಗುತ್ತೆ ಅಂತ ಹೇಳಿ ಎಮ್ ಎಗೆ ಸೇರ್ಕೊಂಡ್ಬಿಟ್ಟಿದ್ದೆ. ಮೈಸೂರು, ನಾನು ಬೆಂಗಳೂರು, ದಿನ ಅಪ್ ಆ್ಯಂಡ್ ಡೌನ್. ಸೊ ಈ ಟೈಮಲ್ಲಿ ನನಗೆ ಕಮಿಟ್ ಆಗೋಕ್ಕಾಗಲಿಲ್ಲ, ಇಲ್ಲ ಆಗೋದಿಲ್ಲ ಸರ್, ಸಾರಿ
ಟೆನ್ ಡೇಸ್ ಎಲ್ಲ ತಿಂಗಳಿಗೆ ನನಗೆ ಕೊಡೋಕ್ಕಾಗಲ್ಲ ಅಂತ. ಆಮೇಲೆ ಇನ್ನೊಂದು ಯಾವುದೋ ಚಿಕ್ಕ ಪಾತ್ರ ಇದೆ ಅಂತ ಇನ್ನೊಂದು 3 ತಿಂಗಳು ಅದನ್ನು ಮತ್ತೆ ಕಾಲ್ ಮಾಡಿ. ಚಿಕ್ಕ ಪಾತ್ರ ಹೀರೋದು ಟೀಚರ್ ಕ್ಯಾರೆಕ್ಟರ್ ಅಷ್ಟೇ, ಅದು ಒಂದು 2-3 ಡೇಸ್ ಅಷ್ಟೇ ನಮಗೆ ಬೇಕು. ಹಾಂ 2-3 ಡೇಸ್ ಅಂದರೆ ಓಕೆ, ಐ ಕ್ಯಾರ್, ಐ ಜಸ್ಟ್ ವೆಂಟ್ ಅಂಡ್ ಡಿಡ್. ಹೀಗೇನೆ ಮಗಳು ಜಾನಕಿನೂ ಹೀಗಾಗಿದ್ದು ಮಿಥುನ ರಾಶಿನೂ, ಬಟ್ ಮಿಥುನ ರಾಶಿದು ಆದ ಆರನೇ ದಿನ ವಿನೋದ್ ಹೊಂಡಳೆ ಸರು ಅವರ ನೆಕ್ಸ್ಟ್ ನನ್ನ ರಸಿರಾಧೆಗೆ ಹೀರೋಯಿನ್ ಅಮ್ಮನ ಕ್ಯಾರೆಕ್ಟ್ರಿಗೆ ನಾನು ತುಂಬ ಸೂಟ್ ಆಗ್ತೀನಿ ಅಂತ ಅವ್ರನ್ನ ಅನ್ನಿಸ್ಬಿಟ್ಟು ಅವ್ರು ಕೇಳಿದಾಗ ಲಕ್ಕಿಲಿ ನನಗೆ ಆವಾಗಷ್ಟೇ MA ಮುಗಿದಿತ್ತು. ನಾನು MA ಮುಗಿಯೋದಕ್ಕೂ ನನಗೆ ನನ್ನ ರಸಿದು ಆಫರ್ ಬರೋದಕ್ಕೂ ಒಂದಾಯಿತು, ಒಪ್ಪಿಕೊಂಡೆ. ಅದು ತುಂಬ ಒಳ್ಳೆ ಸಕ್ಸಸ್ಸನ್ನು ಕೊಡ್ತು ಆ್ಯಂಡ್ ನನಗೆ ಒಂದು ನಟಿಯಾಗಿ ಪರಿಚಯವನ್ನು ಚಾಲನೆ ಮಾಡಿಕೊಡ್ತು. ಅದು ಇವತ್ತಿಗೂ ಎಲ್ಲೇ ನೋಡಲು ನೀವು ಇನ್ಸಾರ ನಮ್ಮ ಅಲ್ವಾ ಅಂತ ರೆಕಗ್ನೈಸ್ ಮಾಡಿದ್ದೀನಿ. ಹಾಗಾಗೋಗ್ಬಿಟ್ಟಿದೆ ನನ್ನ ಮಗ ಅಮ್ಮ ಯಾಕೆ ಎಲ್ಲ ಯಾವುದೇ ಹಬ್ಬಗಳು ಹತ್ರ ಇದು ಮಾಡ್ತಾರಲ್ಲ ಚಾನ್, ಅವ್ರು ಆ ಸೀರಿಯಲ್ ಹೆಸರೇ ಹಿಡಿದು ಕರೀತಾರಲ್ವಾ ಅವರನ್ನ, ಆ್ಯಕ್ಚುಯಲ್ ಹೆಸರೇ ಮರೆಸ್ಬಿಡ್ತಾರಲ್ವಾ. ಸೊ ಅದು ಬಹುಶಃ ಸಹಜ, ಇದು ಹಾಗೆ ಐಡೆಂಟಿಫೈ ಆಗೋಗಿದೆ ಕಾಮನ್ ಮ್ಯಾನ್. ಹೊರಗಡೆ ಹೋದಾಗ್ಲೂ ಅಷ್ಟೇ, ಮೇಡಮ್ ಚೆನ್ನಾಗಿದ್ದೀರಾ, ಇಂಚರ ಚೆನ್ನಾಗಿದ್ದಾಳಾ, ಅಷ್ಟು ಇನ್ವಾಲ್ವ್ ಆಗಿ ಕೇಳ್ತಾರೆ. ಸಿನಿಮಾಗಳಲ್ಲಿ ನೀವು ಅಭಿನಯಕ್ಕೆ ಶುರು ಮಾಡಿದ್ರ ಅಂತ ಕೇಳ್ಬೇಕು, ಒಂಚೂರು ಮಾಹಿತಿ ಹಂಚ್ಕೋಬೋದಾ? ಇನ್ನು ಸೀರಿಯಲ್ಗೆ ಹೇಗೆ ಎಂಟ್ರಿ ಕೊಟ್ಟನೋ ಸಿನಿಮಾನೂ ಹಾಗೆ ಆಯಿತು. ನನಗೆ ಏನೋ ಹೊಸ ಮುಖ ಬೇಕು ಅಂತ ಹೇಳಿಬಿಟ್ಟು ಉಲ್ಟು ಮೂವಿಯ ಡೈರೆಕ್ಟರ್ ಜನಾರ್ದನ್ ಚಿಕ್ಕಣ್ಣ ಸರ್ ಅವರು ಡೈರೆಕ್ಟ್ ಮಾಡ್ತಿದ್ದಂಥ ಅಜ್ಞಾತವಾಸಿ ಹೀರೋ ಅಮ್ಮನ ಪಾತ್ರಕ್ಕೆ ಅಂತ ಹುಡುಕ್ತಾ ಇದ್ರಂತೆ. ಆ ಸಮಯದಲ್ಲಿ ಸುವರ್ಣ ಚಾನಲ್ನಲ್ಲಿ ಈಗ ಬರ್ತಾ ಇದೆ ಅರ್ಧಾಂಗಿ ಸೀರಿಯಲ್ನನ್ನು ಮಾಡ್ತಾ ಇದ್ದೀನಿ ನೋಡಿ. ಅವರು ಆ ಮೂವಿಗೆ ನನಗೆ ಆಡಿಷನ್ಗೆ ಅಂತ ಕರೆದ್ರು. ಸರಿ ಆಯಿತು ಬರ್ತೀನಿ ಅಂತಂದೆ. ಆಮೇಲೆ ನೆಕ್ಸ್ಟ್ ಇಲ್ಲ ಮೇಡಮ್ ನಾಳೆದಿಂದ ಶೂಟಿಂಗ್ ಇದೆ ಶೂಟಿಂಗಿಗೆ ಬಂದ್ಬಿಡಿ ಅಂತಂದರು. ಮೊದಲನೇ ಸಿನಿಮಾ ಅಜ್ಞಾತವಾಸಿ ಅಂತ ಹೇಳಿ, ಅದು ಇನ್ನೂ ರಿಲೀಸ್ ಆಗಿಲ್ಲ, ಮೋಸ್ಟ್ಲಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ. ಅದರಲ್ಲಿ ರಂಗಾಯಣ ರಘು ಸರ್ ಇದ್ದಾರೆ, ರವಿಶಂಕರ್ ಸರ್ ಇದ್ದಾರೆ, ಸುಂದರ್ ಸರ್ ಇದ್ದಾರೆ, ಸಿದ್ದು ಮೂಲಿ ಮನಿ ಅದರ ಹೀರೋ, ಭಾವನಾ ಗೌಡ ಹೀರೋಯಿನ್ ಆಗಿದ್ದಾರೆ. ಅದರಲ್ಲಿ ಮಾಡಿದೆ, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿತ್ತು ಮೂವೀಸ್ದು. ಅದರ ನೆಕ್ಸ್ಟು ಬಂದು ಅನರ್ಥ ಅಂತ ಹೇಳಿ, ಈಗಿನ ಮಕ್ಕಳಿಗೆ ಒಂದು ಮೊಬೈಲ್ನ ಹುಚ್ಚು ಹೇಗಿರುತ್ತೆ ಅನ್ನೋ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಅದನ್ನು ಶೂಟಿಂಗ್ ಲಾಸ್ಟ್ ಶೆಡ್ಯೂಲ್ ಶೂಟಿಂಗ್ ಆಗ್ತಾ ಇದೆ. ಇದೆರಡು ಮೂವಿ ಸದ್ಯಕ್ಕೆ ನಾನು ಮಾಡಿದ್ದೀನಿ, ಇನ್ನು ಅದು ಹಿರಿತೆರೆಗೆ ಬಂದಿಲ್ಲ. ತೆರೆ ಮೇಲೆ ಬಂದು ಆಮೇಲಿಂದ ನಾನು ಹಿರಿತೆರೆ ನಟಿ ಅಂತ ಹೇಳ್ಕೊಳಕ್ಕೆ ಸಾಧ್ಯ. ಈಗ ಸದ್ಯಕ್ಕೆ ಎಜೆಂಟ್ ಅಂತೂ ಆಗಿದೆ, ಹೌದು, ಶೂಟಿಂಗ್ ಮುಗಿಸಿ ಅಂತೂ ಆಗಿದೆ ನನ್ನ ಪೋರ್ಷನ್. ಹಾಗೆ ಮುಂದುವರ್ಕೊಂಡು ಹೋಗಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಹೊಸದಾಗಿ ಈ ಫೀಲ್ಡಿಗೆ ಬರ್ತೀವಿ ಅಥವಾ ನಾವು ಇದನ್ನು ಪ್ರೊಫೆಷನ್ ಆಗಿ ತಗೊಳ್ತೀವಿ ಅನ್ನೋರಿಗೆ ಇರಬಹುದಾದ ಚಾಲೆಂಜಸ್ ಏನು, ಅದನ್ನು ಅವ್ರು ಹೇಗೆ ಓವರ್ಕಮ್ ಮಾಡ್ಬೋದು, ಟಿಪ್ಸ್ ಥರ ಕೊಡೋದಾದ್ರೆ ನೀವು ಇಲ್ಲಿನ ಅನುಭವದಿಂದ? ಚಾಲೆಂಜಸ್ ಈಗಿನ ಕಾಲಕ್ಕಂತೂ ಎಲ್ಲ ಫೀಲ್ಡಲ್ಲೂ ಇದೆ. ನೀವು ಈ ಸುಲಭವಾಗಿ ಯಾವುದನ್ನು ನೀವು ಸಾಧನೆ ಮಾಡೋಕ್ಕಂತೂ ಆಗಲ್ಲ. ಆದರೆ ಈಗಿನ ಕಾಲದ ಮಕ್ಕಳುಗಳಿಗೆ ನಾನು ಹೇಳೋದು ಒಂದೇ, ನಾಟ್ಯಶಾಸ್ತ್ರದಲ್ಲಿ ಭರತ ಮುನಿ ಹೇಳ್ತಾರೆ, ವಿಭಾವಾನುಭಾವ ವ್ಯಭಿಚಾರಿ ಭಾವ ಸಂಯೋಗಾತ್ ರಸ ನಿಷ್ಪತ್ತಿ. ವಿಭಾವ ಅನುಭಾವ ವ್ಯಭಿಚಾರಿ ಭಾವಗಳು ಸೇರಿ ರಸವನ್ನು ನಿಷ್ಪತ್ತಿ, ಉತ್ಪತ್ತಿ ಅಲ್ಲ, ಬಿಕಾಸ್ ಎಲ್ಲರಲ್ಲೂ ರಸ ಇದ್ದೇ ಇರುತ್ತೆ, ಆ ರಸವನ್ನು ಕಂಡುಕೊಳ್ಳುವಂಥದ್ದು ಸಾಧ್ಯ ಅಂತ ಹೇಳ್ತಾರೆ.